ನೀರ್ಕ ಅಭಾವ ಜಾಸ್ತಿ, ಓಡಾಡಕ್ ಜಾಗ ಇಲ್ಲ, ಏನು ಸೌಕರ್ಯನೂ ಇಲ್ಲ ಸ್ವಾಮಿ. ಒಂದು ಆಂಬುಲೆನ್ಸ್ ಬರೋಕ್ಕಾಗಲ್ಲ, ಒಂದು ಆಟೋ ಬರೋಕ್ಕಾಗಲ್ಲ, ಚೆನ್ನಾಗಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಸ್ವಾಮಿ ನಮ್ಗೆ ಏನು ಸೌಭಾಗ್ಯ ಮಾಡಿಕೊಟ್ಟಿದ್ದೀರಿ, ಯಾವ ಇದು ಮಾಡಿಕೊಟ್ಟಿದ್ದೀರಿ ನಮ್ಗೆ. ಅಲ್ಲಿ ರೋಡ್ ಇದು ಮಾಡೋವಾಗ ಬೇಡಾಡ್ಕೊಂಡ್ರಿ, ಒಂದು ಗಾಡಿ ಹೋಗ ಮಾಟಕ್ಕೆ ಬಿಡೋ ಅಂತ ಒಬ್ಬರು ಬಿಡಿಲ್ಲ, ಒಬ್ಬರು ತಲೆ ಹಚ್ಕೊಂಡಿಲ್ಲ. ಕೇಳಿ ಕೇಳಿ ಸಾಕಾಯ್ತು, ಯಾರೂ ಬಿಡಿಲ್ಲ. ಎಲೆಕ್ಷನ್ ಟೈಮಿಗೆ ಬರ್ತಾರೆ ಮತ್ತು ಹೋಗ್ತಾರೆ ಅವರು, ಮತ್ತೆ ಏನು ಕಿವಿಗೆ ಹಾಕೊಂತಿರಿಲ್ಲ. ಪ್ರೆಗ್ನೆಂಟ್ ಇರಬೇಕಾದ್ರೆ ನಮಗೆ ಆಂಬುಲೆನ್ಸ್ ಕೂಡ ಬರೋಕ್ಕಾಗ್ತಿರಿಲ್ಲ, ಒಂದು ನೀರು ಗಾಡಿ ಬರೋಕ್ಕಾಗ್ತಿಲ್ಲ. ಈಗ ನಾವು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ತಾ ಇದ್ದೀವಿ. ಬಾವ ನೋಡಿ ಹ್ಯಾಂಡಿಕ್ಯಾಪ್ಟು, ನಿಮ್ಮ ಮನೆ ನೈಟ್ ಬಿದ್ದೋದ್ರಂತೆ. ಒಬ್ರು ಹೋಗ್ತಾರೆ, ಒಬ್ರು ಬರೋಕ್ಕಾಗೋದಿಲ್ಲ. ಆ ದಾರಿನಲ್ಲಿ ಬರೋಕ್ಕೋಗಿ ನಮ್ಮ ಬಾವ ಬಿದ್ದಿದ್ದಾರೆ. ಇವತ್ತು ನಮ್ಮ ಕಷ್ಟಕ್ಕೆ ನರೇಂದ್ರಣ್ಣಗೆ ನಾವು ಹೇಳಿದ್ವಿ, ಅವರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವಾಗ ಅವ್ರು ನಂಬ್ಕೊಂಡೇ ನಾವು ಇಲ್ಲಿ ಬಂದಿದ್ದೀವಿ. ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಕಸಾಗರ ಗ್ರಾಮದ ಸಮೀಪದಲ್ಲಿ ವಾಸವಿರುವ ಕುಟ್ಟಪ್ಪ ಕುಟುಂಬದವರಿಗೆ ಮೂಲಭೂತ ಸೌಲಭ್ಯ ನೀಡುವಂತೆ ಆಗ್ರಹಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿರಂಗಪ್ಪ ಅವರಿಗೆ ಬಹುಜನ ವಾಲಂಟರಿ ಫೋರ್ಸ್ ಪದಾಧಿಕಾರಿಗಳು ಮತ್ತು ಕಲ್ಲುಬಾಳು ಗ್ರಾಮಸ್ಥರು ಮನವಿ ಪತ್ರ ಸಲ್ಲಿಸಿದರು. ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಬುಕ್ಸಾಂಗ್ರ ಎಲ್ಲೆಯಲ್ಲಿರ್ತಕ್ಕಂತಹ ಒಂದು ಮನೆ, ಅಂದ್ರೆ ಸುಮಾರು ಮನೆಗಳಿದೆ ಅಲ್ಲಿ. ಆ ಮನೆಗಳಿಗೆ ಇದುವರೆಗೂ ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಬಹಳ ನೋವಾಗ್ತಕ್ಕಂತಹ ವಿಚಾರ ಏನಂದ್ರೆ, ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ. ಮೊದಲು ಅಲ್ಲಿ ಕೆರೆ ಇರುತ್ತೆ, ಕೆರೆ ಪಕ್ಕದಲ್ಲಿ ಕಟ್ಟೆ ಇರುತ್ತೆ, ಕಟ್ಟೆ ಮೇಲೆ ಕುಟ್ಟಪ್ಪ ಅವರ ಕುಟುಂಬದವರು ಓಡಾಡ್ತಾ ಇರ್ತಾರೆ ಆರಾಮಾಗಿ. ಮತ್ತೆ ಅವ್ರ ಮನೇಲಿ ಒಬ್ಬ ಅಂಗವಿಕಲರು ಕೂಡ ಇರ್ತಾರೆ. ಓಡಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಈ ನಾವು ಯಾರು ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೆ ಆಕ್ಷೇಪ ಮಾಡ್ತೀವಿ. ನಾವು ಅಭಿವೃದ್ಧಿ ಬಗ್ಗೆ ಯಾವತ್ತು ಯಾರ ಬಗ್ಗೆನೂ ಟೀಕೆ ಮಾಡಲ್ಲ. ನನಗೆ ಟೀಕೆ ಮಾಡೋದು ಗೊತ್ತಿಲ್ಲ, ನಮಗೆ ಒಗ್ಗೂಡಿಸೋದು ಗೊತ್ತಿದೆ. ಜನರಿಗೆ ಎಂಥ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಬುದ್ಧ, ಬಸವ, ಫುಲೆ, ಶಾಹು, ನಾಲ್ವಡಿ, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರನ್ನು ಯಾವ ರೀತಿ ಕೆಂಪೇಗೌಡರು ಸಾಹೇಬರು ಅಭಿವೃದ್ಧಿ ಮಾಡಿದ್ರು, ಮತ್ತು ಜನರಿಗೆ ಯಾವ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅಂತಹ ಪುಸ್ತಕಗಳನ್ನು ಓದಿ ನಾವು ಒಳ್ಳೆ ಮಾರ್ಗದಾತರ ದಾರಿಯಲ್ಲಿ ಬಹುಜನ ವಾಲಂಟ್ರಿ ಫೋರ್ಸ್ ಓದ್ತಾ ಇದೆ. ಆ ಬಹುಜನ ವಾಲಂಟರಿ ಫೋರ್ಸ್ನ ಎಲ್ಲ ಕಾರ್ಯಕರ್ತರು ಇಂದು ಈ ಒಂದು ಮನವಿಗೆ ಬಂದಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಕ್ಕೆ ಇಚ್ಛೆಯನ್ನು ಪಡ್ತೇನೆ. ಊರಿನ ಹಿರಿಯರಾಗಿರ್ತಕ್ಕಂಥ ಅನೇಕ ಯುವಕರು ಬಂದಿದ್ದಾರೆ, ಅವ್ರಿಗೂ ನಾನು ಅಭಿನಂದನೆ ಹೇಳಕ್ಕೆ ಇಚ್ಛೆಯನ್ನು ಪಡ್ತೇನೆ. ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು ಅಧಿಕಾರಿಗಳಿಗೆ ಏನಪ್ಪಾ ಅಂದರೆ, ಈಗ ಪ್ರಾಧಿಕಾರ ಕಲ್ಲುಬಾಳು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಅವರು ಹೇಳಿದ್ದಾರೆ, ಸೋಮವಾರ ನಾವು ಸ್ಥಳವನ್ನು ಪರಿಶೀಲನೆ ಮಾಡ್ತೀವಿ, ಸ್ಥಳವನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೀವಿ. ನಾವು ಕೂಡಲೇ ಅವರಿಗೆ ನೀರಿನ ವ್ಯವಸ್ಥೆ ಮತ್ತು ಅವರಿಗೆ ರಸ್ತೆ ಓಡಾಡಲು ರಸ್ತೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ಒಂದಂತೂ ಎಚ್ಚರಿಕೆ, ಮೂಲಭೂತ ಸೌಕರ್ಯಗಳಿಗಾಗಿ ನಾವು ಹೋರಾಟವನ್ನು ಮಾಡಲಿಲ್ಲ, ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ಈ ಒಂದು ಮನವಿಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ಬಹುಜನ ವಾಲಂಟರಿ ಫೋರ್ಸ್ ಮತ್ತು ಕಲ್ಲುಬಾಳಿನ ಹಿರಿಯರು ಕಿರಿಯರು ಎಲ್ಲ ಕುತ್ಕೊಂಡು ಯೋಚನೆಯನ್ನು ಮಾಡಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಯಾಕೆ ಅಂದರೆ ಕುಟ್ಟಪ್ಪನವರ ಫ್ಯಾಮಿಲಿಯಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಒಬ್ಬ ಅಂಗವಿಕಲರಿದ್ದಾರೆ. ಅವರು ಸರಿಸುಮಾರು ಒಂದು 2-3 ದಿನ 2 ಸಾರಿ ಬಿದ್ದಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಹೋದರೆ ಇನ್ನೊಬ್ಬ ವ್ಯಕ್ತಿ ಬರೋದಕ್ಕೆ ದಾರಿನೇ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ರಾಜಕಾರಣ ಇರ್ತಕ್ಕಂಥದ್ದು ಬಿರು 5 ವರ್ಷ, ಆದರೆ ರಾಜಕಾರಣದಲ್ಲಿ ನೀವು ಏನು ಜನರಿಗೆ ಒಳ್ಳೇದು ಮಾಡ್ತೀರೋ ಅದು ಶಾಶ್ವತ ಉಳ್ಕೊಳುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮತ್ತು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥವ್ರು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ. ಬಹುಶಃ ಇದು ಒಳ್ಳೆ ಕೆಲಸಕ್ಕೆ ನಮ್ಮ ಸಹಕಾರವೂ ಇರುತ್ತೆ, ಬೆಂಬಲವೂ ಇರುತ್ತೆ. ಬಟ್ ಒಳ್ಳೆ ಕೆಲಸ ಮಾಡಲಿಲ್ಲ ಅಂದರೆ
ಬಹುಜನ ವ್ಯಾಲಂಟರಿ ಫೋರ್ಸ್ ಉಗ್ರವಾದಂತಹ ಹೋರಾಟಕ್ಕೆ ಸಿದ್ಧವಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆಯನ್ನು ಪಡ್ತೇನೆ. ಈಗೇನು ಈ ಸಾರ್ವಜನಿಕರು ಅಲ್ಲಿ ಸಮಸ್ಯೆ ಏನಿದೆ ಅಂದ್ಬಿಟ್ಟು ಮನವಿ ಕೊಟ್ಟಿರ್ತಾರೆ, ಸೆಕ್ರೆಟರಿ ಅವರು ನಾವು ಸೋಮವಾರ ಹೋಗಿ ಅಲ್ಲಿ ಖುದ್ದಾಗಿ ಇವ್ರನ್ನೆಲ್ಲ ಕರೆದು ಪರಿಶೀಲನೆ ಮಾಡಿ ನಮ್ಮ ಪಂಚಾಯತಿನ ಮೂಲಭೂತ ಸೌಕರ್ಯ ಏನು ಕೊಡಬೇಕು ಅದನ್ನು ಕೊಡ್ತೀವಿ ಅಂದ್ಬಿಟ್ಟು ನಾನು ಗ್ರಾಮ ಪಂಚಾಯತಿ ಪಿ ಡಿ ಕಲ್ಬಾಳ ಗ್ರಾಮ ಪಂಚಾಯತಿ ಪಿ ಡಿ ಆದಂಥ ಮುನಿರಂಗಪ್ಪ ಅದ ನಾನು ತಮ್ಮಲ್ಲಿ ಭರವಸೆಯನ್ನು ಕೊಟ್ಟು ಈ ಕಾರ್ಯ ಮಾಡಿಸ್ಕೊಡ್ತೀನಿ. ನೀರು ಮತ್ತು ರಸ್ತೆ ಸೌಲಭ್ಯ ಇದುವರೆಗೂ ಪಂಚಾಯತಿ ಕಂಡು ಕಾಣಿರಲಿಲ್ಲ. ಅಲ್ಲಿ ಏನಾಗಿದೆ, ಇವ್ರ ಮನೆ ಪಕ್ಕದಲ್ಲಿ ಕೆರೆ ಅಟ್ಯಾಚ್ ಇರೋದ್ರಿಂದ ಅಲ್ಲಿ ಕೆರೆ ಅಭಿವೃದ್ಧಿಪಡಿಸುವಾಗ ಸಮಸ್ಯೆ ಆಗಿರ್ಬೋದು ಮೋಸ್ಟ್ಲಿ. ಇವರು ಬಂದು ನಮಗೇನು ಮನವಿ ಹೇಳಿಲ್ಲ. ಈಗ ನಮ್ಮ ನರೇಂದ್ರ ಅವರು ಅಲ್ಲಿ ಹೋಗಿ ನೋಡಿದಾಗ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಮನವಿ ಕೊಟ್ಟಿರ್ತಾರೆ. ನಾವು ಸೋಮವಾರ ಸೆಕ್ರೆಟರಿ ನಾವು ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡೋದನ್ನ ಕ್ರಮ ತಗೊಂತೀವಿ. ನೀರು ಅಭಾವ ಜಾಸ್ತಿ, ಓಡಾಡೋಕೆ ಜಾಗ ಇಲ್ಲ, ಒಂದು ಇದಿಲ್ಲ, ಏನು ಸೌಕರ್ಯನಿಲ್ಲ ಸ್ವಾಮಿ. ಒಂದು ಆಟೋ, ಒಂದು ಗಾಡಿ ಏನು ಬರೋಕ್ಕಾಗಲ್ಲ, ಬಸ್ ರಂಗ್ಸ್ಗಳು, ಒಂದು ಆಂಬ್ಯುಲೆನ್ಸ್ ಬರೋಕ್ಕಾಗಲ್ಲ, ಒಂದು ಆಟೋ ಬರೋಕ್ಕಾಗಲ್ಲ, ಚೆನ್ನಾಗೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಗೆ. ಓಡಾಡೋಕೆ ಕುಂಟ್ರು ಪಂಟ್ರು ಓಡಾಡೋಕ್ಕೆ ಆಗಲ್ಲ. ಏನು ಸ್ವಾಮಿ ನಮ್ಗೆ ಏನು ಸೌಭಾಗ್ಯ ಮಾಡಿಕೊಟ್ಟಿದ್ದೀರಿ, ಯಾವ ಇದು ಮಾಡಿಕೊಟ್ಟಿದ್ದೀರಿ ನಮ್ಗೆ. ಜನಪ್ರತಿನಿಧಿಗಳು ನಾವು ಇದೆಲ್ಲ ಗೊತ್ತಿರಲ್ಲ ಸ್ವಾಮಿ ನಮ್ಗೆ. ಅಲ್ಲಿ ರೋಡ್ ಇದು ಮಾಡೋವಾಗ ಬೋಳಾಡ್ಕೊಂಡ್ರಿ, ಒಂದು ಗಾಡಿ ಹೋಗ ಮಾಟಕ್ಕೆ ಬಿಡು ಅಂತ ಒಬ್ಬರು ಬಿಡಿಲ್ಲ, ಒಬ್ಬರು ತಲೆ ಹಚ್ಕೊಂಡಿಲ್ಲ. ಕೇಳಿ ಕೇಳಿ ಸಾಕಾಯ್ತು. ಪಂಚಾಯತಿ ಅಲ್ಲಿವೆಲ್ಲ ಕೇಳಿದೆ ಊರೊಳಗೆ, ಯಾರೂ ಬಿಡಿಲ್ಲ. ಆಗಲ್ಲಮ್ಮ ಆಗಲ್ಲಮ್ಮ ಅಂತ ಇದೇ ವಾದಿಸ್ಬಿಟ್ಟು ಹೊರಟೋಗಿದ್ದು. ಇಷ್ಟು ಬಿಟ್ಟದೆ ಬಂದು ನೋಡಿರಿ ಸ್ವಾಮಿ ದಾರಿ, ಇದರಿಂದ ಹೋದ್ರೆ ಇದರಿಂದ ಬರೋಕ್ಕಾಗಲ್ಲ. ಸಮಸ್ಯೆ ಆಗಿದೆಯಾ? ಆಮೇಲೆ ರೋಡ್ ಇಲ್ಲ, ರೋಡ್ ಸ್ವಲ್ಪ ಒಂದು ಆರಡಿ ರೋಡ್ ವ್ಯವಸ್ಥೆ ಮಾಡ್ಕೊಳ್ಬೇಕು. ಮನವಿ ಮಾಡ್ಕೊಳ್ಳಿ. ನಮಗೆ ತುಂಬ ರೋಡ್ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಆಗಿದೆ. ಮತ್ತು ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನಮಗೆ ಆಂಬ್ಯುಲೆನ್ಸ್ ಕೂಡ ಬರೋಕ್ಕಾಗ್ತಿರಲಿಲ್ಲ, ಒಂದು ನೀರು ಗಾಡಿ ಬರೋಕ್ಕಾಗ್ತಿಲ್ಲ. ಈಗ ನಾವು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ತಾ ಇದ್ದೀವಿ, ಆಯಿತಾ? ತುಂಬಾ ನಮ್ಮ ಕಷ್ಟ ಇದೆ. ನಮ್ಮ ಬಾವ ನೋಡಿ ಹ್ಯಾಂಡಿಕ್ಯಾಪ್ಟು, ನಮ್ಮ ಮೊನ್ನೆ ನೈಟ್ ಬಿದ್ದೋದ್ರಂತೆ. ಒಬ್ಬರು ಹೋಗ್ತಾರೆ, ಒಬ್ಬರು ಬರೋಕ್ಕಾಗೋದಿಲ್ಲ. ಆ ದಾರಿನಲ್ಲಿ ಬರೋಕ್ಕೋಗಿ ನಮ್ಮ ಬಾವ ಬಿದ್ದಿದ್ದಾರೆ. ತುಂಬಾ ಕಷ್ಟ ಇದೆ ನಮಗೆ, ನೀರಿಗೆ ಮತ್ತು ದಾರಿಗೆಲ್ಲ ತುಂಬ ಕಷ್ಟ ಇದೆ. ಮೆಂಬರ್ಗೆ ಅವ್ರ ಗಮನಕ್ಕೆ ತುಂಬ ಜನಕ್ಕೆ ನಾವು ಹೇಳಿದ್ವಿ, ಎಲೆಕ್ಷನ್ ಟೈಮಿಗೆ ಬರ್ತಾರೆ ಮತ್ತು ಹೋಗ್ತಾರೆ ಅವರು, ಮತ್ತು ಏನು ಕಿವಿಗೆ ಹಾಕೊಂತಿರಲಿಲ್ಲ. ಇವತ್ತು ನಮ್ಮ ಕಷ್ಟ ಅಂದಿಕ್ಕೆ ನರೇಂದ್ರನ್ನಾಗಿ ನಾವು ಹೇಳಿದ್ವಿ, ಅವರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ತುಂಬಾ ಕಷ್ಟ ಇದೆ ನಮ್ಗೆ ಈ ಸರಿ. ಅದೇ ಎಲೆಕ್ಷನ್ ಬಂತಲ್ಲ ಅಂದ್ಬಿಟ್ಟು ಯಾರಿಗಾದ್ರೂ ಹೇಳೋಣ ಆ ಟೈಮ್ಗೆ ನರೇಂದ್ರನನ್ನು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಭರವಸೆ ಇದೆಯಾ ಮಾಡ್ತಾರೆ? ಹಾಂ, ಮಾಡ್ತಾರೆ ಅಂತ ಭರವಸೆ ಇದೆ ನಮಗೆ. ಅದಕ್ಕೆ ನಾವು ಇಷ್ಟು ಜನ ಬಂದಿದ್ದೀವಿ ಅಂದರೆ ಇವಾಗ ಅವ್ರನ್ನ ನಂಬ್ಕೊಂಡೆ ನಾವು ಇಲ್ಲಿ ಬಂದಿದ್ದೀವಿ. ನಾವು ಇವತ್ತಿನ ದಿವಸ ಕುಟ್ಟಪ್ಪನವರ ಫ್ಯಾಮಿಲಿಗೆ ಏನು ತೊಂದರೆ ಆಗಿತ್ತು ಅದನ್ನ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮನವಿ ಪತ್ರನ ಗ್ರಾಮ ಪಂಚಾಯತಿ ಕಲ್ಬಾಳ ಗ್ರಾಮ ಪಂಚಾಯತಿ ಕೊಡೋಕ್ಕೆ ಬಂದಿದ್ವಿ. ಸೊ ಅವ್ರಿಗೆ ಮನೆಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಓಡಾಡೋಷ್ಟು ಮಾತ್ರ ರಸ್ತೆ ಇರೋಂಥದ್ದು. ಆದರೆ ಸರ್ಕಾರ ಏನು ಹೇಳುತ್ತೆ, ಸಂವಿಧಾನ ಏನು ಹೇಳುತ್ತೆ ಅಂತಂದರೆ ಎಲ್ಲರಿಗೂ ಮೂಲಭೂತ ಅವಶ್ಯಕತೆಗಳು ಏನು ಬೇಕು, ನೀರು, ರಸ್ತೆ, ರೋಡ್, ಮತ್ತೊಂದು ಇನ್ನೊಂದು ಅದನ್ನು ತಲುಪಿಸ್ಬೇಕಿತ್ತು. ಆದರೆ ಇಲ್ಲಿರುವಂಥ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅವರು ಜನರ ನಾಡಿ ಮಿಡ್ತಾ ಇರೋರಾಗಿದ್ದರೆ ಅವರು ತಿಳ್ಕೊಂಡು ಅದನ್ನ ಮಾಡಬೇಕಿತ್ತು. ಹಾಗಾಗಿ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಇಲ್ಲಿ ಯಾರು ವಾಟರ್ ಮ್ಯಾನ್ ಇದ್ದಾರೆ ಅವರು ಜಾತಿ ಮೈಂಡ್ ಸೆಟ್ ಇರುವಂಥ ವಾಟರ್ ಮ್ಯಾನ್ ಇದ್ದರೆ ಅವ್ರು ಖಂಡಿತ ಈ ಆ ಕೆಲಸಕ್ಕೆ ಅನ್ಫಿಟ್. ಯಾಕಂದರೆ ನೀರು ಮೂಲಭೂತವಾಗಿ ಎಲ್ಲರಿಗೂ ಬೇಕಿರೋದ್ರಿಂದ. ಸೊ ಎಲ್ಲರಿಗೂ ತಲುಪಿಸುವಂಥ ಒಬ್ಬ ಒಳ್ಳೆ ಅಧಿಕಾರಿ ಇರಬೇಕು ಮತ್ತು ಅಂತ ವಾಟರ್ ಮ್ಯಾನ್ ಇರಬೇಕು. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಂದರೆ ಗ್ರಾಮ ಪಂಚಾಯತಿಯವರು ನಾವು ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನು ಕೈಗೊಳ್ತೀವಿ. ಬಹುಜನ ವಾಲಂಟರಿ ಫೋರ್ಸಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬುಕ್ಸಾಗರದಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿ ಅವರಿಗೆ ಗ್ರಾಮ ಪಂಚಾಯತಿಯಿಂದ ಏನೊಂದು ಪಾರ್ಕ್ ಅಂತ ಮಾಡಿದ್ದಾರೆ, ಮುಂದಗಡೆ ಅವ್ರು ಓಡಾಡೋದಕ್ಕೂ ಜಾಗ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ನಾವು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ಇನ್ನೊಂದು ವಾರದೊಳಗಡೆ ಅವರು ಜಾಗವನ್ನು ಪರಿಶೀಲನೆ ಮಾಡಿ ಅವರಿಗೆ ನೀರಿನ ವ್ಯವಸ್ಥೆಯನ್ನು ಮತ್ತು ಮನೆ ಮುಂದಗಡೆ ಓಡಾಡೋದಕ್ಕೆ ಉತ್ತಮವಾಗಿ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಪಂಚಾಯತಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅವರೇನಾದರೂ ಈ ಸೌಲಭ್ಯಗಳನ್ನು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಹುಜನ ವಾಲಂಟ್ರಿ ಫೋರ್ಸ್ ಕಡೆಯಿಂದ ನೆಕ್ಸ್ಟು ಗ್ರಾಮ ಪಂಚಾಯತಿಯ ಬಾಗಿಲನ್ನು ಮುಚ್ಚಿ ನಾವು ಪ್ರತಿಭಟನೆ ಮಾಡೋಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾವು ಪಂಚಾಯತಿಯವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇಷ್ಟೇ ನಮ್ಮ ಮನವಿ. ನಾವು ಅಧಿಕಾರಿಗಳೆಲ್ಲರೂ ಚೇರ್ಮನ್ರನ್ನ ಪ್ರತಿಯೊಂದು ಜನ ಮೆಂಬರ್ಗಳನ್ನ ಪ್ರತಿಯೊಂದು ಜನನೂ ಕೇಳಿದ್ರಿ, ರೋಡ್ ಬಿಡೋ ಏನೇನೋ ಬದಿ ಬಿತ್ತರಿ, ಯಾರು ಬಿಟ್ಟರು ನಾವು ಬಿಡೋಕ್ಕಾಗಲ್ಲ, ಆಗಲ್ಲ ಆಗಲ್ಲ ಅಂದ್ಬಿಟ್ರು, ಓಡಾಡೋಕ್ಕಾಗಲ್ಲ, ನೈಟ್ ಹೊತ್ತು ಬರೋಕ್ಕಾಗಲ್ಲ, ಕರೆಂಟ್ ಅಷ್ಟಿಟ್ಟು ಒಂದು ಲೈಟ್ ಬಲ್ಬೋಗ ಪಂಚಾಯತಿಯಿಂದ ಬಂದು ಕೇಳಿದ್ರೂ ಹಾಕಿಲ್ಲ, ಏನು ಮಾಡೋಕ್ಕೂ ಅರ್ಥ ಇಲ್ಲ. ಈ ನರೇಂದ್ರ ನಮ್ಮ ತಮ್ಮ ಆದವರು ಇವತ್ತು ಏನೋ ಬಂದು ಸ್ವಲ್ಪ ಓಡಾಡ್ತಾವ್ರೆ, ಅದು ಆಗ್ಬೋದಂತ ನಾವು ಒಂದು ಧೈರ್ಯದ ಮೇಲೆ ಇಲ್ಲಿ ಬಂದಿದ್ದೀರಿ ನಾವು.